ಹಾಲಿ ವಿಧಾನಸಭಾ ಚುನಾವಣೆ ಹಲವು ದಾಖಲೆಗಳನ್ನು ಬರೆದಿದ್ದು 1952 ಬಳಿಕ ಕರ್ನಾಟಕದಲ್ಲಿ ಗರಿಷ್ಠ ಪ್ರಮಾಣದ ಮತದಾನವಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅವರು, ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡ 72.13% ಮತದಾನ ನಡೆಯುವ ಮೂಲಕ ಕರ್ನಾಟಕದಲ್ಲೇ ದಾಖಲೆ ನಿರ್ಮಾಣವಾಗಿದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ನಡೆದ ಕಳೆದ 6 ವಿಧಾನಸಭಾ ಚುನಾವಣೆಗೆ ಹೋಲಿಕೆ ಮಾಡಿದರೆ ಈ ಬಾರಿ ದಾಖಲೆ ಪ್ರಮಾಣದ ಗರಿಷ್ಠ ಮತದಾನವಾಗಿದೆ. ಈ ಹಿಂದೆ ಅತಿ ಹೆಚ್ಚಿನ ಪ್ರಮಾಣ ಮತದಾನವೆಂದರೆ 2013 ನಡೆದ ಚುನಾವಣೆ. ಅಂದು ರಾಜ್ಯದಲ್ಲಿ ಶೇಕಡ 71.45% ಮತದಾನವಾಗಿತ್ತು ಎಂದು ತಿಳಿದು ಬಂದಿದೆ. ಅಂತೆಯೇ 2004 ಮತ್ತು 2008 ಶೇಕಡ 65% ಮತ್ತು 1989 ಮತ್ತು 1994 ಶೇಕಡ 69% ಮತದಾನವಾಗಿತ್ತು. ಈ ಬಾರಿ ಅವೆಲ್ಲವನ್ನು ಮೀರಿಸುವಷ್ಟು ಅಂದರೆ ಶೇಕಡ 72.13% ಮತದಾನವಾಗಿದೆ. ಅಂತೆಯೇ ಈ ಬಾರಿ 265,731 ಪೋಸ್ಟಲ್ ಮತದಾನ ನಡೆದಿದೆ ಎಂದು ಆಯೋಗ ಮಾಹಿತಿ ನೀಡಿದೆ. ಇನ್ನು ಹಾಲಿ ಚುನಾವಣೆಯಲ್ಲಿ ರಾಜ್ಯದ ವತಿಯಿಂದ ನಟ ಪುನೀತ್ ರಾಜ್ಕುಮಾರ್, ನಟಿ ಪ್ರಣೀತಾ ಅವರು ಚುನಾವಣಾ ಆಯೋಗದ ರಾಯಭಾರಿ ಆಗಿದ್ದರು. ಕೇಂದ್ರ ಆಯೋಗದಿಂದ ಸಿಎನ್ಆರ್ ರಾಹುಲ್ ದ್ರಾವಿಡ್, ಸಾಹಿತಿ ಚಂದ್ರಶೇಖರ್ ಕಂಬಾರ್ ಮತ್ತಿತರನ್ನು ರಾಯಭಾರಿಗಳನ್ನಾಗಿ ಬಳಸಿಕೊಳ್ಳಲಾಗಿತ್ತು. ಇದೇ ವೇಳೆ ಮತದಾನದಲ್ಲಿ ಕಾರ್ಯನಿರ್ವಹಣೆ ಮಾಡಿದ ಚುನಾವಣಾ ಸಿಬ್ಬಂದಿ ಮತ್ತು ಪೊಲೀಸರಿಗೆ ಸಂಜೀವ್ ಕುಮಾರ್ ಅಭಿನಂದನೆಯನ್ನು ಸಲ್ಲಿಸಿದರು. 222 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ನಡೆದಿದೆ. 2 ಕ್ಷೇತ್ರದಲ್ಲಿ ಮತದಾನ ನಡೆದಿಲ್ಲ. ಜಯನಗರ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಮುಂದೂಡಲಾಗಿದೆ. ಜಯನಗರ ಕ್ಷೇತ್ರದ ಮತದಾನ ದಿನಾಂಕವನ್ನು ತಕ್ಷಣವೇ ತಿಳಿಸಲಾಗುವುದು ಎಂದು ಹೇಳಿದರು. 57,416 ಮತ ಕೇಂದ್ರಗಳಲ್ಲಿ ಮತದಾನ ನಡೆದಿದೆ. 57,782 ವಿವಿಪ್ಯಾಟ್ಗಳನ್ನು ಬಳಸಲಾಗಿದೆ. 698 ವಿವಿಪ್ಯಾಟ್ಗಳನ್ನು ವಾಪಸು ಪಡೆಯಲಾಗಿದೆ. 186 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.